ಇವತ್ತು ಯಾವ್ಯಾವ ರೀತಿ ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನ ನಾನಾದ ಮೇಲೆ ಮುಖ್ಯಮಂತ್ರಿ ಆದಮೇಲೆ ಉದ್ಭವ ಆಗಿರೋದೆಲ್ಲ ಸಮಸ್ಯೆ ಇದೆ. ಇವತ್ತಲ್ಲೆಲ್ಲ ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ಪಾಪ 200 ಕಿಲೋಮೀಟ್ರು ಆ ಹೆಣ್ಮಕ್ಳು ಬಂದಿದ್ದಾರಲ್ಲಿ ಮದ್ಯಪಾನ ನಿಷೇಧ ಮಾಡಿ ಅಂತ ಎಲ್ಲ ನಮ್ಮ ಮನೆ ಮಠ ಎಲ್ಲ ಹಾಳು ಮಾಡ್ಕೊತಾ ಇದ್ದೇವೆ, ಮದ್ಯಪಾನ ನಿಷೇಧ ಮಾಡಿ ಅಂತಾರೆ. ಗೊತ್ತಿಲ್ಲ, ನಿಮಗೆ ಗೊತ್ತು ಆದರೂ ನಾನು ಬೈತೀರಿ, ನಿಮಗೇನು ಅನ್ನೋದು ಗೊತ್ತಿತ್ತು ಬೈತೀರಿ, ಏನು ಮಾಡೋದು, ಬಯಸ್ಕೋಬೇಕೀಗ. ಇಲ್ಲಿ ಮದ್ಯಪಾನ ನಿಷೇಧ ಮಾಡಿ ಅಂತ ಹೆಣ್ಣು ಮಕ್ಕಳೇನು ಬಂದಿದ್ದಾರೆ ಈಗ. 2006ರಲ್ಲಿ ನಾನೇ ಮುಖ್ಯಮಂತ್ರಿ ಇದ್ದಾಗ ಸಾರಾಯಿನ ಈ ದೇಶದಲ್ಲಿ ರಾಜ್ಯದೊಳಗೆ ಸಂಪೂರ್ಣವಾಗಿ ನಿಷೇಧ ಮಾಡಿದಂಥದ್ದು, ಲಾಟ್ರಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದಂಥದ್ದು ಇದೇ ಕುಮಾರಸ್ವಾಮಿ ಮಾಡಿದ್ದು, ಅರ್ಥ ಮಾಡ್ಕೋಬೇಕು. ಇವತ್ತು ಕೇಂದ್ರ ಸರ್ಕಾರ ಅದೆಂಥದ್ದು, ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ತೆರಿಗೆ ಅಂತ ತಂದಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಇದ್ದಂಥ ತೆರಿಗೆಯನ್ನು ಸಂಗ್ರಹ ಮಾಡ್ತಕ್ಕಂಥ ಎಲ್ಲ ರೀತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ವ್ಯವಸ್ಥೆ ಒಳಗೆ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಂಥ ಈ ಒಂದು ಒಕ್ಕೂಟದ ವ್ಯವಸ್ಥೆಯ ಅಧಿಕಾರಗಳನ್ನು ಹಂತ ಹಂತವಾಗಿ ಕೇಂದ್ರ ಸರ್ಕಾರ ಇವತ್ತು ಮೊಟಕುಗೊಳಿಸ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ. ಇವತ್ತು ಪ್ರತಿಯೊಂದು ರಾಜ್ಯ ಸರ್ಕಾರಗಳು ನಡೀಬೇಕಾದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಬಿಡಬೇಕು. ನಾವು ಇವತ್ತು ಆ ಪರಿಸ್ಥಿತಿಗೆ ಇವತ್ತು ಕೇಂದ್ರದ ಸರ್ಕಾರ ಇವತ್ತು ದೂಡ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳನ್ನು. ಇವತ್ತು ಪತ್ರಿಕೆಗಳಲ್ಲಿ ಓದಿದ್ದೀರಿ ನೀವೆಲ್ಲ, ನಾವು 2600 ಕೋಟಿ ಇವತ್ತು ಬರಗಾಲಕ್ಕೆ ಇನ್ಪುಟ್ ಸಬ್ಸಿಡಿಗೆ ರೈತರು ಕೊಡಲಿಕ್ಕೆ ದುಡ್ಡು ಕೊಡಿ ಅಂತೇಳಿ ಮನವಿ ಮಾಡಿದ್ರೆ ನಮಗೆ 950 ಕೋಟಿ ಕೊಡ್ತಾರೆ ಕರ್ನಾಟಕ ರಾಜ್ಯಕ್ಕೆ, ಪಕ್ಕದ ಮಹಾರಾಷ್ಟ್ರಕ್ಕೆ 4800 ರೂಪಾಯಿ ಕೊಡ್ತಾರೆ, 4800 ಕೋಟಿ ನಮಗೆ 950 ಕೋಟಿ ಕೊಡ್ತಾರೆ. ಇದರಲ್ಲಿ ಸಬ್ಸಿಡಿ ಯಾವ ರೀತಿ ಕೊಡಬೇಕು ರಾಜ್ಯ ಸರ್ಕಾರ ನನ್ನ ರೈತನಿಗೆ ಯೋಚನೆ ಮಾಡಿ. ಏನು ಯಡಿಯೂರಪ್ಪನವರು ಪಾಪ ಅದೆಲ್ಲ ಹೋದರು ಚಾಮರಾಜನಗರಕ್ಕೆ, ಅದೆಲ್ಲೋ ಚಿಕ್ಕಬಳ್ಳಾಪುರಕ್ಕೆ, ಚಿತ್ರದುರ್ಗಕ್ಕೆ ಹೋಗಿ ಅಧಿಕಾರಿಗಳಿಗೆ ಏನು ಕತ್ತೆ ಕಾಯ್ತಾ ಇದ್ದೀರಾ? ಯಾರು ರೈತ ಸತ್ತ 15 ದಿವಸ ಆಯಿತು ಚಳ್ಳಕೆರೆ ಒಳಗೆ, ಆ ರೈತನ ಕಷ್ಟ ಏನು ಕೇಳಲಿಲ್ಲ ಹೋಗಿ ಯಾರು? ಇಲ್ಲಿ ಬದುಕಿದ್ದೇನೆ ಯಡಿಯೂರಪ್ಪನವರೇ, ನಿಮ್ಮ ಥರ ಡೋಂಗಿ ರಾಜಕಾರಣ ನಾನು ಮಾಡೋದಿಲ್ಲ. ಎಷ್ಟು ಜನ ರೈತರು ಮನೆಗೆ ಹೋಗಿದ್ರಿ ಸ್ವಾಮಿ? ಅಲ್ಲೆಲ್ಲ ಹೋಗಿ 15 ದಿವಸ BJP ಕಾರ್ಯಕಾರಿಣಿ ಸಮಿತಿ ಸಭೆಗೆ ಅಂತ ಹೋಗಿ 104 ಜನ MLAಗಳನ್ನ ಕರ್ಕೊಂಡೋಗಿ ಅಲ್ಲೆಲ್ಲೋ ದೆಹಲಿಯಿಂದ ಆಚೆ ಯಾವುದೋ ರೆಸಾರ್ಟಲ್ಲಿ ಒಂದು ವಾರವೋ 15 ದಿವಸವೋ ಅಲ್ಲಿ ಸಂಕ್ರಾಂತಿ ಹಬ್ಬನೋ ಮಾಡಿದೆ. ಈ ಸರ್ಕಾರ ತೆಗಿಯಕ್ಕೆ ಹೋಗಿ ಅಲ್ಲಿ ಕೂತಿದ್ದಾಗ ಈ ನಾಡಿನ ನನ್ನ ರೈತರ ಕಷ್ಟ ಗೊತ್ತಾಗಲಿಲ್ವೆ? ಈ ನಾಡಿನ ಬರಗಾಲದ ಪರಿಸ್ಥಿತಿ ಗೊತ್ತಾಗಲಿಲ್ವೆ? ಇಲ್ಲಿ ಹೋಗಿ ಚಿತ್ರದುರ್ಗದಲ್ಲಿ ನಾಟಕ ಆಡಿ ನಮ್ಮ ಅಧಿಕಾರಿಗಳನ್ನ ಬೈದು ಬಂದ್ರಲ್ಲ, ಯಾಕಪ್ಪ ನಿಮ್ಮ ಕೈಯಲ್ಲಿ 16 ಜನವೋ 17 ಜನವೋ ಇದಿರಲ್ಲ ಲೋಕಸಭಾ ಸದಸ್ಯರು? ನಿಮ್ಮ ನರೇಂದ್ರ ಮೋದಿನ ಭೇಟಿ ಮಾಡಿ, ನಿಮ್ಮ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಕರ್ನಾಟಕದ ಜನ ಸಾಯ್ತಾ ಇದ್ದಾರೆ ನಮ್ಮ ರೈತರು. ನೀವತ್ತು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ 17 ಲೋಕಸಭಾ ಸದಸ್ಯರನ್ನ ಗೆಲ್ಸ್ ಕಳಿಸಿದ್ದಾರೆ ಕರ್ನಾಟಕ ರಾಜ್ಯದ ಜನ. ಕೊಡಿ ನಮಗೆ ದುಡ್ಡು, ನೀವು ಪುಕ್ಕಟ ಕೊಡಲ್ಲ, ಕೇಳೋ ಯೋಗ್ಯತೆ ಇಲ್ಲ ನಿಮಗೆ, ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡ್ತೀರಾ? 900 ಕೋಟಿ ನಮಗೆ, 900 ಕೋಟಿ ಕರ್ನಾಟಕ ರಾಜ್ಯಕ್ಕೆ, ಪಕ್ಕದ ಮಹಾರಾಷ್ಟ್ರಕ್ಕೆ 4600 ಕೋಟಿ ಹೇಳ್ತೀನಿ ಅಣ್ಣ, ತಲೆ ಒಳಗೆ ಇದೆಯಾ ಅಣ್ಣ? ಓ ಏನು ಬರಗಾಲದ ಬಗ್ಗೆ ವೀಕ್ಷಣೆ ಬರಗಾಲದ ಬಗ್ಗೆ ಯಡಿಯೂರಪ್ಪನವರು ಇಲ್ಲಿ ಮಾತಾಡ್ತಾರೆ ಸರ್ಕಾರ ತೆಗಿತೀವಿ ಅಂತಾರೆ. ನಾನು ಮಿನಿಟ್ ಟು ಮಿನಿಟ್ ನನಗೆ ಒಬ್ಬ ಉತ್ತಮವಾದಂತಹ ಕಾರ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ,
ಪ್ರತಿ ಜಿಲ್ಲೆನಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಘಟನೆಗಳನ್ನು ತರಿಸ್ಕೋತೀನಿ ನಾನು ವಿಷಯಗಳನ್ನು. ಅಲ್ಲೆಲ್ಲ ಕೋಲಾರದಲ್ಲಿ ಚಿಂತಾಮಣಿಯಲ್ಲಿ ನಡೆದಂಥ ವಿಷ ಪ್ರಸನ, ಕೋಲಾರದ ಆಸ್ಪತ್ರೆಯಲ್ಲಿ ಬಾಡಿ ಕೊಡ್ತಿಲ್ಲ ಅಂತ ಯಾವುದು ಟಿ ವಿ ಹೊಡಿತಾ ಇದ್ರಿ, 2 ಸೆಕೆಂಡ್ಗೆ ಡಿ ಸಿನಲ್ಲಿ ಹೋಗು ಅಂತ ಹೇಳಿದೆ ಆ ಬಾಡಿ ಕೊಡಿಸಿ ಸತ್ತಿರ್ತಕ್ಕಂಥವ್ರನ್ನ ಅಂತ ಹೇಳಿ. ಇದು ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ. ಇಲ್ಲಿ ಯಡಿಯೂರಪ್ಪನವರು ಹೋಗಿ ಪಾಪ ಪ್ರದಕ್ಷಿಣೆ ಮಾಡಿ ಹೇಳಿಕೆ ಕೊಟ್ಟರಲ್ಲ, ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೀನಿ, ವಿಷಯಗಳು ತಿಳ್ಕೊಂಡು ಬರೀ. ನರೇಗಾ ಸ್ಕೀಮ್ನಲ್ಲಿ ಈ ಬರಗಾಲದಲ್ಲಿ ಯಾವ ಹಳ್ಳಿಯ ಜನತೆ ಇವತ್ತು ಕೂಲಿ ಕೆಲಸ ಮಾಡಿ 40 ಕೋಟಿ ಕೊಟ್ಟಿಲ್ಲ, 30 ಕೋಟಿ ಕೊಟ್ಟಿಲ್ಲ, ಇವತ್ತು ನರೇಗಾ ಕೆಲಸ ನಿಂತೋಗಿದೆ ಕೆಲವು ಜಿಲ್ಲೆಗಳಲ್ಲಿ ಅಂತ ನೀವು ಬರೀತಿರಲ್ಲ. ಈ ನರೇಗಾಗೆ ದುಡ್ಡು ಗೈಡ್ಲೈನ್ಸ್ ಇರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರದಿಂದ ಕೊಡಬೇಕವ್ರ ದುಡ್ಡನ್ನು ನಮಗೆ ಕೇಂದ್ರ ಸರ್ಕಾರದವರು. ಕಳೆದ ವರ್ಷದ್ದೇ ಇನ್ನೂ 938 ಕೋಟಿ ದುಡ್ಡು ಕೊಟ್ಟಿಲ್ಲ ನರೇಗಾ ಸ್ಕೀಮ್ದು. ಈ ವರ್ಷದ್ದು ಇನ್ನೂ 500 ಕೋಟಿ ದುಡ್ಡು ಬರಲಿಲ್ಲ ನರೇಂದ್ರ ಮೋದಿಯವರ ಸರ್ಕಾರದಿಂದ. ಹೋಗಲಿ, ನಾನು ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡೋಣ ಅವರಿಗೆ ಅಂದರೆ, ನಾನು ನೇರವಾಗಿ ನರೇಗಾದಲ್ಲಿ ಕೂಲಿ ಕೆಲಸ ಮಾಡಿದಂಥವ್ರಿಗೆ ಹಣ ಸರ್ಕಾರದಿಂದ ಕೊಡೋಕ್ಕೆ ಬರಲ್ಲ ನಾನಿಲ್ಲಿ. ಮತ್ತೆ ಈ ದುಡ್ಡನ್ನು ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಅವರಿಗೆ, ನಾನು ಇಲ್ಲಿಂದ ನಮ್ಮ ರಾಜ್ಯ ಸರ್ಕಾರದ ಟ್ರೆಜರಿಯಿಂದ ಕೇಂದ್ರಕ್ಕೆ ಕೊಡಬೇಕೀಗ ದುಡ್ಡನ್ನ. ನರೇಗಾದ ಒಂದು ಸೆಪರೇಟ್ ಬ್ಲಾಕ್ ಮಾಡಿ ಇಟ್ಕೊಂಡಿದ್ದಾರಲ್ಲಿ, ಅವರಿಗೆ ನಾನು ದುಡ್ಡು ಕಳಿಸ್ಬೇಕು ಅವರಿಗೆ ಕೇಂದ್ರ ಸರ್ಕಾರಕ್ಕೆ. ಇವರೇನು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಅಲ್ಲಿಗೆ ಮಾಹಿತಿ ಕೊಟ್ಟಿರ್ತಾರಲ್ಲ, ಅದನ್ನು ಮತ್ತೆ ಬದಲಾವಣೆ ಮಾಡಿ. ನಾವು ದುಡ್ಡು ಕೊಟ್ಟಿದ್ದನ್ನು ಅವ್ರು ಮತ್ತೆ ಆ ಕಡೆಯಿಂದ ಇಲ್ಲಿ ಕಳಿಸ್ಬೇಕು ನಮಗೆ. ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರು ಅರ್ಥ ಮಾಡ್ಕೊಳ್ಳಿ, ನನ್ನ ರಾಜ್ಯದ ಜನತೆ ನನ್ನ ಸರ್ಕಾರವನ್ನು, ನನ್ನ ಸರ್ಕಾರದ ಖಜಾನೆಯನ್ನು ಸುಭದ್ರವಾಗಿ ಇಡ್ತಕ್ಕಂಥದ್ದಕ್ಕೆ ಪುಣ್ಯಾತ್ಮರು ನನಗೆ ಇವತ್ತು ತೆರಿಗೆ ರೂಪದಲ್ಲಿ ನನ್ನ ಜನತೆ ನನ್ನ ರಾಜ್ಯಕ್ಕೆ ಹಣವನ್ನೇನು ಕಟ್ತಾ ಇದ್ದಾರೆ. ನನ್ನ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ದರಿದ್ರ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ. ಇವತ್ತು ನನ್ನ ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ, ಹಲವಾರು ರೀತಿಯ ಯೋಜನೆಗಳನ್ನು ನನ್ನ ರೈತರಿಗೆ, ನನ್ನ ರೈತನ ಬದುಕನ್ನು ಇವತ್ತು ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ, ಆರ್ಥಿಕ ಶಕ್ತಿಯನ್ನು ತುಂಬಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಸದ್ಯದಲ್ಲೇ ಘೋಷಣೆ ಮಾಡ್ತಾ ಇದ್ದೇನೆ, ಅದಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಬರೀ ರೈತರ ಸಾಲ ಮನ್ನಾಗ ಅಷ್ಟಕ್ಕೆ ನಾನು ಸೀಮಿತವಾಗಿಲ್ಲ. ಇವತ್ತು ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಅದಕ್ಕೆ ಯಾವ ರೀತಿ ಯೋಜನೆಗಳನ್ನು ಹಾಕಬೇಕು. ಬೆಂಗಳೂರು ನಗರದ ಜನ ಅರ್ಥ ಮಾಡ್ಕೋಬೇಕಿಲ್ಲಿ, 12 ವರ್ಷ ಆಯಿತು. ಓ, ಯಾರೋ ಒಬ್ಬರು ಪಾಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕೆಲಸವೇ ನಡೀತಾ ಇಲ್ಲ, 7 ತಿಂಗಳು ಏನೂ ಆಗಲಿಲ್ಲ ಹೇಳಿದ್ದಾರೆ. ಮೊನ್ನೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥವನು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಬೆಂಗಳೂರು ನಗರಕ್ಕೆ ಈ ಕುಮಾರಸ್ವಾಮಿ ಕೊಟ್ಟಿದ್ದಾನೆ. 12 ವರ್ಷ ನಡೀಲಿಲ್ಲ ಕೆಲಸ. ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಆ ಪಿ ಆರ್ ಆರ್ ರೋಡ್ಗೆ ಅನುಮತಿ ಕೊಟ್ಟರೆ 2006-07 ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಶುರು ಮಾಡಿಸ್ಲಿಕ್ಕೆ ಆದೇಶ ಮಾಡಿದ್ದೆ. 12 ವರ್ಷ BJP ಸರ್ಕಾರದಲ್ಲೂ ಆಗಲಿಲ್ಲ, ಹಿಂದಿನ ಸರ್ಕಾರದಲ್ಲೂ ಆಗಿಲ್ಲ. ಈಗ ಕುಮಾರಸ್ವಾಮಿ ಬಂದು ಬೆಂಗಳೂರು ನಮಗೇನು ಕೊಡಲಿಲ್ಲ, ನಮ್ಮ ಕ್ಷೇತ್ರಗಳಿಗೆ ಏನೂ ಇಲ್ಲ. ಎಷ್ಟು ಅಂತ ಸಹಿಸ್ಕೋಬೇಕು ನಾನು ಈ ರೀತಿ ಮಾತುಗಳನ್ನ? ಬೆಂಗಳೂರಿನ ಪಿ ಆರ್ ಆರ್ ರಸ್ತೆಗೆ ಅವತ್ತು ನಾನು ಕ್ಲಿಯರೆನ್ಸ್ ಕೊಟ್ಟಾಗ 3,000 ಕೋಟಿಲಿ ಕೆಲಸ ಆಗೋದು, ಇವತ್ತು 17,000 ಕೋಟಿಗೆ ಅದರ ವೆಚ್ಚ ಏರಿಕೆಯಾಗಿದೆ. ಆ 17,000 ಕೋಟಿ ವೆಚ್ಚದಲ್ಲಿ ಪಿ ಆರ್ ಆರ್ ರೋಡ್ನ ಮಾಡ್ತಕ್ಕಂಥದ್ದಕ್ಕೆ ಏನು ತೀರ್ಮಾನ ಕೊಟ್ಟಿದ್ದೇವೆ, ಕ್ಯಾಬಿನೆಟ್ ತೀರ್ಮಾನ ಕೊಟ್ಟು ಸದ್ಯದಲ್ಲೇ ಇನ್ನೊಂದು 8 ದಿವಸದಲ್ಲಿ ಟೆಂಡರ್ಗೆ ಹೋಗ್ತಾ ಇದ್ದೇವೆ. ಆ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ಗೆ, ಭೂ ಖರೀದಿ ಮಾಡಲಿಕ್ಕೆ, ಭೂ ಸ್ವಾಧೀನ ಪ್ರಕ್ರಿಯೆಗೆ 4,500 ಕೋಟಿ ಹಣವನ್ನು ಇವತ್ತು ಅದಕ್ಕೆ ಮೀಸಲಿಟ್ಟಿದ್ದೇವೆ ರಾಜ್ಯ ಸರ್ಕಾರದಿಂದ. ಕೇಂದ್ರ ಸರ್ಕಾರದ ಮುಂದೆ ನಾನು ಭಿಕ್ಷೆ ಬಿಡ್ತಾ ಇಲ್ಲ.
ಇದು ಈ ಕುಮಾರಸ್ವಾಮಿ ಬೆಂಗಳೂರು ನಗರದ ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದು ಇವತ್ತು ಕ್ಯಾಬಿನೆಟ್ನಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಸುಮಾರು 8,000 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಇವತ್ತು ಕ್ಯಾಬಿನೆಟಲ್ಲಿ ತೀರ್ಮಾನ ಕೊಟ್ಟು ಬಂದಿದ್ದೇನೆ. ಈಗ ಈ ಸಭೆಗೆ ಬರಬೇಕಾದ್ರೆ ಏನು ಕೆಲಸ ಮಾಡಬೇಕು? ನಾನು ಎಲಿವೇಟೆಡ್ ಕಾರಿಡಾರ್ ರೋಡ್ ಮಾಡಬೇಕು ಅಂತೇಳಿ ಬೆಂಗಳೂರು ನಗರಕ್ಕೆ 24,000 ಕೋಟಿ ವೆಚ್ಚದಲ್ಲಿ ಆ ಯೋಜನೆಗೆ ಇವತ್ತು ಅಲ್ಲಿ ತೀರ್ಮಾನ ಕೊಟ್ಟಿದ್ದೇನೆ. ಇನ್ನೂ ಬಂದು 7 ತಿಂಗಳಾಗಿಲ್ಲ. ನಾನು ಇವತ್ತು ಬೆಂಗಳೂರು ನಗರದಲ್ಲಿ ಆಟೋ ಡ್ರೈವರ್ಗಳಿಗೆ, ಬೀದಿ ವ್ಯಾಪಾರಿಗಳಿಗೆ, ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದರೂ ಮಾಡಿ ಒಂದು ಪ್ರತಿ ಕುಟುಂಬಕ್ಕೆ ಒಂದೊಂದು ಮನೆಗಳನ್ನು ಕೊಡಬೇಕು. ಈ ಕಾರ್ಯಕ್ರಮವನ್ನು ಇವತ್ತು ನಾನು ತರಲೇಬೇಕು ಅಂತ ಹೇಳಿ ನನ್ನದೇ ಆದಂಥ ರೀತಿಯ ಒಂದು ಯೋಜನೆಗಳಿಗೆ ಚಾಲನೆಯನ್ನು ಕೊಡಬೇಕು ಅಂತ ಹೊರಟಿದ್ದೇನೆ. ಇದಕ್ಕೆ ನನ್ನನ್ನು ಈ ಒಂದು ಮುಖ್ಯಮಂತ್ರಿಗಿರಿಯಿಂದ ಇಳಿಸ್ತೀರಾ? ಈ ಸರ್ಕಾರದ ಕಿತ್ತ ಹಾಕ್ತೀರಾ? ಬಿ ಜೆ ಪಿ ನಾಯಕರು ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ. ದಯವಿಟ್ಟು ನನ್ನ ಮೇಲೆ, ನನ್ನ ಕಾರ್ಯಕರ್ತ ಮಿತ್ರರಿಗೆ ಮನವಿ ಮಾಡ್ತೇನೆ, ನಂಬಿಕೆ ಇಡಿ. ನಾಡಿನ 6.5 ಕೋಟಿ ಜನತೆಗೆ ಮನವಿ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ನಿಮಗೆ ನಾನು ದ್ರೋಹ ಮಾಡಿ ಈ ನಾಡಿನ ಜನತೆಗೆ ನೋವು ಕೊಟ್ಟು ಒಂದು ಕ್ಷಣ ಈ ಜಾಗದಲ್ಲಿ ನಾನು ಮುಂದುವರಿಯತಕ್ಕಂಥವನಲ್ಲ. ಹೇಳಿದೆ ನಿಮಗೆ, ಪ್ರಧಾನಮಂತ್ರಿ ಸ್ಥಾನವೇ ಸುಲಭವಾಗಿ ಬಿಟ್ಟುಕೊಟ್ಟಂಥ ಕುಟುಂಬ ಯಾವ್ದಾದ್ರು ಈ ದೇಶದಲ್ಲಿದ್ದರೆ ಅದು ಈ ದೇವೇಗೌಡರ ಕುಟುಂಬ ಅನ್ನೋದನ್ನು ಇವತ್ತು ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟು ಸುಲಭವಾಗಿ ಅವತ್ತು ಪ್ರಧಾನಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು ಬಂದರು. ಯಾವೊಂದು ಸಣ್ಣ ತಪ್ಪು ಮಾಡಿದೆ? ಯಾವ ಸಣ್ಣ ತಪ್ಪು ಮಾಡಿದೆ? ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದು ಈ ರೀತಿ ಕೆಲಸ ಮಾಡೋದಕ್ಕಿಂತ ಬೇಕಾದ್ರೆ ಬಿಟ್ಟೋಗಕ್ಕೆ ತಯಾರಾಗಿದ್ದೀನಿ ಅಂದೆ. ನೆನ್ನೆ ಹೇಳಿದ್ದೀನಿ, ಹೌದು. ಕೆಲವರು ಪದೇ ಪದೇ ಚರ್ಚೆ ಮಾಡೋದೇನಿದೆ, ಎಷ್ಟು ದಿವಸ ನಾನು ಸಹಿಸ್ಕೊಂಡಿರೋಕ್ಕಾಗತ್ತೆ? ಇದೇನು ಅಧಿಕಾರ ನಮಗೆ ಶಾಶ್ವತವ? ನೀವು ನನಗೆ ಶಾಶ್ವತ? ಈ ನಾಡಿನ 6.5 ಕೋಟಿ ಜನತೆ ನನಗೆ ಶಾಶ್ವತ? ಇವತ್ತು ಹಲವಾರು ರೀತಿಯ ಯೋಜನೆಗಳನ್ನು ತರಬೇಕು ಅಂತ ಏನಿದ್ದೇನೆ. ಮುಂದಿನ ಲೋಕಸಭೆ ಚುನಾವಣೆ ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಈ ಒಂದು ಪಕ್ಷ ಯಾವುದೋ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇರೋದು ಬೇಕಾಗಿಲ್ಲ. ಈ ನಾಡಿನ 6.5 ಕೋಟಿ ಜನತೆ ದೇವೇಗೌಡರಿಂದ ಬೆಳೆದಿದ್ದಾರೆ ಹಲವಾರು ಜನ. ನಿಮ್ಮ ಕಣ್ಣ ಮುಂದೆ ನಿದರ್ಶನಗಳನ್ನು ಕೊಡಬಲ್ಲೆ, ಉದಾಹರಣೆಗಳನ್ನು. ಈ ಒಂದು ಪಕ್ಷ ಯಾವುದೋ ಒಂದು ಜಾತಿಗೆ ಸೀಮಿತವಾದಂಥ ಪಕ್ಷ ಅಲ್ಲ ಈ ಜಾತ್ಯತೀತ ಜನತಾ ದಳ. ಈ ಪಕ್ಷದಿಂದ ಹಲವಾರು ರೀತಿಯ ಹಲವಾರು ಸಣ್ಣ ಪುಟ್ಟ ಸಮಾಜಗಳನ್ನು ಗುರುತಿಸ್ತಕ್ಕಂಥದ್ರಲ್ಲಿ ಈ ದೇಶದ ಯಾವುದೇ ರಾಜಕಾರಣಿಗೆ ಹೋಲಿಕೆ ಮಾಡಿದ್ರೆ ಸಿಂಧಿಯಾ ಅವರು ಗೊತ್ತಿದೆ, ಕೇಳಿ. ಅವ್ರ ಜೊತೇಲಿ ಕೆಲಸ ಮಾಡಿದ್ದಾರೆ. ದೇವೇಗೌಡರ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದ. ಅವ್ರಿಗಿರ್ತಕ್ಕಂಥ ಹಲವಾರು ರೀತಿಯ ದೂರದೃಷ್ಟಿಯ ಚಿಂತನೆಗಳು ದಯವಿಟ್ಟು ನನ್ನ ನಾಡಿನ ಜನತೆ ಅರ್ಥ ಮಾಡ್ಕೊಳ್ಳಿ. ನೋಡಿದ್ದೀರಿ, ಅಧಿಕಾರಿಗಳನ್ನು ನೋಡಿದ್ದೀರಿ, ಯಾವ್ಯಾವ ರೀತಿಯ ಅಧಿಕಾರಗಳನ್ನು ನಡೆಸಿದ್ದಾರೆ. ಇವತ್ತು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಹಲವಾರು ರೀತಿಯ ಯೋಜನೆಗಳು ನನ್ನ ನಾಡಿನ ಜನತೆಗೆ ಹೊಸ ರೀತಿಯಲ್ಲಿ ತರಬೇಕು ಅಂತಕ್ಕಂಥದ್ದೇನಿದೆ. ನಿಮ್ಮ ಸಹಕಾರ ನನಗೆ ಬೇಕು. ನನಗೆ ಈ ಮಟ್ಟಿಗೆ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನೀವುಗಳು. ನನ್ನ ಮೇಲೆ ಅನುಮಾನ ಪಡಬೇಡಿ. ನೀವು ಬಂದಾಗ ನಾನು ಮಾತಾಡಲಿಲ್ಲ ಅಂತ ಹೇಳಿ ನೀವು ನನ್ನ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರೆ ಈ ಪಕ್ಷದ ಕತೆ ಏನಾಗ್ತದೆ, ಗತಿ ಏನಾಗುತ್ತೆ ನಾನು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಉಸಿರಾಟಕ್ಕೂ ಸಮಯ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಪ್ರತಿದಿನ ಬಂದಂಥವ್ರನ್ನ ಪ್ರತಿಯೊಬ್ಬರಿಗೂ ಸಮಾಧಾನಗೊಳಿಸಿ ಇವತ್ತು ನನ್ನ ನಡವಳಿಕೆಯಲ್ಲಿ ನಾನು ತಪ್ಪು ಮಾಡಲಿಕ್ಕೆ ನಾನು ಹೋಗಿಲ್ಲ. ನಾನು ಆದರೆ ಸಮಯದ ಅಭಾವದಿಂದ ನಿಮ್ಮನ್ನು ಕೂರಿಸಿ ನಾನು ಚರ್ಚೆ ಮಾಡೋಕ್ಕಾಗದೇ ಇರ್ಬೋದು. ಆದರೆ ನೀವು ಕೊಟ್ಟಂಥ ಮನವಿಗಳಿಗೆ ಗೌರವಿಸಿ ನಾನು ಕೆಲಸ ಮಾಡಿದ್ದೇನೆ. ಈ ನಾಡಿನ ಯಾವುದೇ ಒಬ್ಬ ಪ್ರಜೆ ಬರಲಿ, ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರು ಬರಲಿ, ಅವರು ಎಲ್ಲರಿಗೂ ಗೌರವಿಸ್ತಕ್ಕಂಥ ರೀತಿಯ ಕಾರ್ಯಕ್ರಮಗಳಿಗೆ ನಾನೇನು ಚಾಲನೆ ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಮುಂದಿನ ಲೋಕಸಭೆ ಚುನಾವಣೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದಿಂದ
ಕನಿಷ್ಠ 10 ಲೋಕಸಭೆಗೆ ಸದಸ್ಯರನ್ನ ದೇವೇಗೌಡರ ನಾಯಕತ್ವದಲ್ಲಿ ನೀವು ಕಳಿಸ್ಕೊಟ್ರೆ ಕರ್ನಾಟಕ ಇವತ್ತು ಭಾರತ ದೇಶದ ಭೂಪಟದಲ್ಲಿ ಆ ಒಂದು ನಕ್ಷೆಯಲ್ಲಿ ನಾವೇನು ತಳಗಿದ್ದೇವೆ, ಕರ್ನಾಟಕದ ಶಕ್ತಿ ಭಾರತದ ಭೂಪಟದಲ್ಲಿ ಮೇಲಿರ್ತದೆ ಅಂತಕ್ಕಂಥದ್ದನ್ನ ನಾಡಿನ ಜನತೆ, ನೀವು ಹೃದಯ ವೈಶಾಲ್ಯತೆಯಿಂದ ಯಾವುದೇ ಒಂದು ಅಸೂಯ ಮನೋಭಾವಗಳಿಲ್ಲದೆ ಇವತ್ತು ದೇವೇಗೌಡರ ಜೊತೆಯಲ್ಲಿ ನೀವು ಕಳಿಸ್ಕೊಟ್ರೆ ಈ ನಾಡಿಗೆ ಕೇಂದ್ರದಲ್ಲಿ ಯಾರೇ ಸರ್ಕಾರ ಮಾಡಲಿ, ಇವತ್ತು 900 ಕೋಟಿ ಭಿಕ್ಷೆ ಕೊಟ್ಟವರಲ್ಲ, ಮಹಾರಾಷ್ಟ್ರಕ್ಕೆ 4800 ಕೋಟಿ ಕೊಟ್ಟು ಇವತ್ತು ಅದೇ 4800 ಕೋಟಿ ದೇವೇಗೌಡರ ನಾಯಕತ್ವದಲ್ಲಿ ಕರ್ನಾಟಕಕ್ಕೆ ಮುಂದಿನ ಮೇ ತಿಂಗಳಿನಿಂದ ಈ ರಾಜ್ಯದಲ್ಲಿ ತರಬೇಕು, ಕೇಂದ್ರ ಸರ್ಕಾರದವ್ರು ಕೊಡಬೇಕು. ಆ ರೀತಿಯ ಶಕ್ತಿಯನ್ನು ನೀವು ತಗೋಬೇಕು ಅಂದರೆ, ಕರ್ನಾಟಕ ನಾಡಿನ ಜನತೆ ಪಡೆಯಬೇಕು ಅಂದರೆ ಕಳಿಸ್ಕೊಡಿ ಅವ್ರ ಜೊತೆ. 8 ಜನ ಶಾಸಕರು ಲೋಕಸಭಾ ಸದಸ್ಯರನ್ನ ಕಳಿಸ್ಕೊಟ್ರೆ ಅವರಿಗೆ ಒಂದು ಶಕ್ತಿ ಬಂದರೆ ಅದು ಈ ಕರ್ನಾಟಕ ರಾಜ್ಯದ ಜನತೆಗೆ ಬರ್ತಕ್ಕಂಥ ಶಕ್ತಿ. ಅದನ್ನು ಈ ನಾಡಿನ ಜನತೆ ಜಾತಿ ಭೇದ ಮರೆತು ಪಕ್ಷ ಭೇದ ಮರೆತು ತೀರ್ಮಾನಕ್ಕೆ ಬನ್ನಿ ಅಂತಕ್ಕಂಥ ಮನವಿಯನ್ನು ಈ ವೇದಿಕೆ ಮುಖಾಂತರ ನಾನು ಹೇಳ್ತಕ್ಕಂಥದ್ರ ಮುಖಾಂತರ ನಿಮ್ಮೆಲ್ಲರಲ್ಲಿ ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಯಾವುದೇ ಕಾರಣಕ್ಕೂ ನನ್ನ ಮತ್ತು ನಿಮ್ಮ ನಡುವೆ ಇರತಕ್ಕಂಥ ಸಂಬಂಧದಲ್ಲಿ ಅನುಮಾನಗಳು ಸಂಶಯಗಳು ಯಾವ ಕಾರಣಕ್ಕೂ ಮೂಡಬಾರದು. ನಾನು ನಿಮ್ಮವನು, ನಿಮ್ಮ ಮನೆಯ ಮಗ, ನಾನು ಬೆಳೆಸಿರೋರು, ನೀವು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಂದರು. 6.5 ಕೋಟಿ ಜನತೆಗೆ ಹೇಳ್ತೇನೆ, ನೀವು ನನ್ನನ್ನು ಬೆಳೆಸಿದ್ದೀರಿ. ನಿಮ್ಮ ಮನೆಯ ಮಗನಿಗೆ ಇವತ್ತು ಯಾವುದೇ ಕಾರಣಕ್ಕೂ ಸಂಶಯದ ದೃಷ್ಟಿಯಿಂದ ನೋಡಿದೆ, ನನ್ನಿಂದ ಉತ್ತಮವಾದಂಥ ರೀತಿಯ ನಿಮ್ಮ ಕಷ್ಟಗಳಿಗೆ ಪರಿಹಾರ ಪಡೀಲಿಕ್ಕೆ ಸದಾ ನನ್ನ ಮನೆ ಬಾಗಿಲು ತೆಗೆದಿರ್ತದೆ, ನನ್ನ ಕಚೇರಿನೂ ತೆಗೆದಿರ್ತದೆ, ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ನಾಡಿನ ಜನತೆಗೆ ಹೇಳ್ತಾ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.